ಪಂಚಮದ ಶ್ರೀ ಪಂಚಮ ಪರ್ಯಾಯದ ಭವ್ಯವಾದಂತಹ ಮೆರವಣಿಗೆ ರಥಬೀದಿಯನ್ನು ಪ್ರವೇಶಿಸ್ತಾ ಇದೆ. ರಥಬೀದಿಯನ್ನು ಪ್ರವೇಶಿಸಿದ ಅನಂತರದಲ್ಲಿ ಎಲ್ಲ ಯತಿಗಳು ಕೂಡ, ಅರ್ಥಾತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಲ್ಲ ಯತಿಗಳು ಕೂಡ ತಮ್ಮ ಪಲ್ಲಕ್ಕಿಯಿಂದ ಅರ್ಥಾತ್ ಮೇನೆಯಿಂದ ಇಳಿದು ನಡೆದುಕೊಂಡು ರಥಬೀದಿಯನ್ನು ಸುತ್ತುವರಿದು ಪ್ರದಕ್ಷಿಣಾಕಾರದಲ್ಲಿ ಕನಕ ಗೋಪುರವನ್ನು ಸೇರಬೇಕು. ಕನಕ ಗೋಪುರದಲ್ಲಿ ಪರ್ಯಾಯ ಪೀಠಾಧೀಶರಾದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಪೂರ್ವಭಾವಿಯಾಗಿ ಕನಕನ ಕಿಂಡಿಯ ಮೂಲಕ ಶ್ರೀ ಕೃಷ್ಣನನ್ನು ದರ್ಶನ ಮಾಡ್ತಾರೆ. ಇದು ಅಪೂರ್ವವಾದಂತಹ ಒಂದು ಅಂಶ. ಕನಕನ ಭಕ್ತಿಗೆ ಒಲಿದಂತಹ ಕೃಷ್ಣನನ್ನು ಕನಕನ ಕಿಂಡಿಯ ಮೂಲಕ ಆ ಕೃಷ್ಣನನ್ನು ನೋಡುವ ಮೂಲಕ ಭಕ್ತಿಗೆ ಬೆಲೆಯನ್ನು ಕೊಡಬೇಕು ಎನ್ನುವಂತಹ ತತ್ವ ಚಿಂತನೆ ಇದರಲ್ಲಿ ಅಡಗಿದೆ. ಈ ಹಿನ್ನೆಲೆಯಲ್ಲಿ ಅಷ್ಟಮಠಾಧೀಶರು ರಥಬೀದಿಯನ್ನು ಪ್ರವೇಶಿಸಿದ ಅನಂತರದಲ್ಲಿ ಅವರು ನಡೆದುಕೊಂಡು ರಥಬೀದಿಯ ಪ್ರದಕ್ಷಿಣಾಕಾರವಾಗಿ ಸುತ್ತುವರಿಯುತ್ತಾರೆ. ನಾವು ಪರಮಪೂಜ್ಯ ಯತಿವರ್ಯ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಸರ್ವಜ್ಞ ಪೀಠದಲ್ಲಿ ಈಗ ಕುಳಿತಿರುವುದನ್ನು ನಾವು ಕಾಣಬಹುದು. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು 2 ವರ್ಷಗಳ ಜ್ಞಾನ ಭಕ್ತಿ ವೈರಾಗ್ಯದ ಆ ಸಾಧನೆಯನ್ನು ಸರ್ವಜ್ಞ ಪೀಠದಲ್ಲಿ ಕುಳಿತು ಆ ಮೂಲಕ ಆ ಪರ್ಯಾಯವನ್ನು ಬಹಳ ಅದ್ಧೂರಿಯಾಗಿ ಸಮಾರೋಪದ ಹಂತದಲ್ಲಿ ಮುಗಿಸುವಂತಹ ಹಂತದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣನ ಪ್ರಾತರ್ವಿಧಿಯ ಪೂಜೆಗಳನ್ನೆಲ್ಲ ಪೂರೈಸಿ ಆ ಮೂಲಕ ಈಗ ಸರ್ವಜ್ಞ ಪೀಠದಲ್ಲಿ ಅವರು ಕುಳಿತಿರುವುದನ್ನು ನಾವು ಕಾಣಬಹುದು. ಈ ಸರ್ವಜ್ಞ ಪೀಠ ಎಂದರೆ ಅದು ಆಚಾರ್ಯ ಮಧ್ವರು ಕುಳಿತಂತಹ ಪೀಠ. ಅಲ್ಲಿ ಇದ್ದವರ ಅರ್ಥಾತ್ ಅಲ್ಲಿ ಆ ಪೀಠವನ್ನು ಆರೋಹಿಸಿದವರ ಹತ್ರ ಸಾಮಾನ್ಯವಾಗಿ ಭಕ್ತ ಜನರು ಆಚಾರ್ಯ ಮಧ್ವರನ್ನೇ ಕಾಣುತ್ತಾರೆ. ಅಂತಹ ಆ ಪೀಠದ ಆ ಸಂದರ್ಭದಲ್ಲಿ ಸರ್ವಜ್ಞ ಪೀಠಾರೋಹಣವನ್ನು ಕೈಯಲ್ಲಿರುವಂತಹ ವಿಶ್ವೇಶಯತಿಗಳನ್ನು ಪರಮಪೂಜ್ಯ ವಿದ್ಯಾವಲ್ಲಭತೀರ್ಥರು ಸರ್ವಜ್ಞ ಪೀಠದಲ್ಲಿ ಅವರನ್ನು ಕುಳ್ಳಿರಿಸುತ್ತಾರೆ. ಈಗ ಪರ್ಯಾಯ ಮೆರವಣಿಗೆ ರಥಬೀದಿಯನ್ನು ಪ್ರವೇಶಿಸ್ತಾ ಇದೆ. ರಥಬೀದಿಯನ್ನು ಪ್ರವೇಶಿಸಿದ ಅನಂತರದಲ್ಲಿ ಎಲ್ಲ ಮಠದ ಯತಿಗಳು ಕೂಡ ಅರ್ಥಾತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮಠದ ಯತಿಗಳು ಒಟ್ಟು ಸೇರಿ ಹಾಸು ಬಿಳಿ ಅಥವಾ ಕೆಂಪು ಬಣ್ಣದ ಬಟ್ಟೆಯ ಮೇಲೆ ನಡೆದು ಆ ಮೂಲಕ ಕನಕ ಗೋಪುರವನ್ನು ಅರ್ಥಾತ್ ಕನಕನ ಕಿಂಡಿಯ ಮೂಲಕ ಕೃಷ್ಣನನ್ನು ನೋಡುತ್ತಾರೆ. ಬಹಳ ಅದ್ಧೂರಿಯಾಗಿ ಸಾಗಿದಂತಹ ಈ ಮೆರವಣಿಗೆಯಲ್ಲಿ ವಿದ್ಯೋದಯ ಕಾಲೇಜಿನ ವಿದ್ಯಾರ್ಥಿಗಳ ಪಥಸಂಚಲನ ಜೊತೆಯಲ್ಲಿ ಆಕರ್ಷಕವಾದಂತಹ ರಾಜ್ಯ ಹೊರ ರಾಜ್ಯದ ಅನೇಕ ಸಾಂಸ್ಕೃತಿಕ ಜಾನಪದೀಯ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡವು. ಆ ಮೂಲಕ ಈಗ ರಥಬೀದಿಯನ್ನು ಪ್ರವೇಶಿಸುತ್ತಿರುವಂತಹ ಪೇಜಾವರ ಶ್ರೀ ಪಂಚಮ ಪರ್ಯಾಯದ ಪರ್ಯಾಯ ಮೆರವಣಿಗೆ ಒಂದು ಅದ್ಧೂರಿಯಾದಂತಹ ಮೆರವಣಿಗೆಯ ಸಮಾರೋಪದ ಹಂತದಲ್ಲಿ ಇದೆ. ಈ ಎಲ್ಲ ಅಸಂಖ್ಯಾತವಾದಂತಹ ಭಕ್ತರು ಈ ಮೆರವಣಿಗೆಯ ಎಲ್ಲ ಅಂಶಗಳನ್ನು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಬಹಳ ಆಕರ್ಷಕವಾದಂತಹ ಮತ್ತು ಐತಿಹ್ಯಪೂರ್ಣವಾದಂತಹ ಅಭೂತಪೂರ್ವವಾದಂತಹ ಅಂಶಗಳನ್ನು ಈ ಮೆರವಣಿಗೆಯಲ್ಲಿ ನಾವು ಕಾಣುತ್ತಾ ಸಾಗ್ತಾ ಇದ್ದೇವೆ. ಬಹಳಷ್ಟು ವಿಶಿಷ್ಟವಾದಂತಹ ಮೆರವಣಿಗೆ ಮತ್ತು ವಿನೂತನವಾದಂತಹ ಮೆರವಣಿಗೆಯ ಅಂಶಗಳು ಭಕ್ತ ಜನರನ್ನು ಕಣ್ಮನವನ್ನು ಸಂತೋಷಗೊಳಿಸಿದ್ದಾವೆ ಎನ್ನುವುದರಲ್ಲಿ 2 ಮಾತಿಲ್ಲ. ದ್ವೈತ ಸಿದ್ಧಾಂತ ಪ್ರತಿಪಾದಕರಾದಂತಹ ಆಚಾರ್ಯ ಮಧ್ವರು ಸುಮಾರು 800 ವರ್ಷಗಳ ಹಿಂದೆ 8 ಬಾಲಯತಿಗಳನ್ನು ಕೃಷ್ಣ ಪೂಜಾ ದೀಕ್ಷೆಯ ನೆಲೆಯಲ್ಲಿ ನಿಯಮಿಸಿದರು. ಅನಂತರ ಆ ಅಷ್ಟಯತಿಗಳು ಭಕ್ತರ ಕೊಡುಗೈ ದಾನದ ಮೂಲಕ ಕೆಲವಷ್ಟು ಸ್ಥಳಗಳು ಸಿಕ್ಕಿದ ಕಾರಣದಿಂದ ಆ ಎಲ್ಲ ಯತಿಗಳಿಗೂ ಕೂಡ ಮಠಗಳ ಪರಂಪರೆ ಅನೂಚಾನವಾಗಿ ಮುಂದುವರಿಯುತ್ತಾ ಸಾಗಿತು. ಈ ನೆಲೆಯಲ್ಲಿ
ವಾದಿರಾಜ ಯತಿಗಳ ಕಾಲದಲ್ಲಿ ಅಷ್ಟಮಠಗಳು ರೂಪುಗೊಂಡವು. ಅಷ್ಟಮಠಗಳು ಎರಡು ವರ್ಷಕ್ಕೊಮ್ಮೆ ಪರ್ಯಾಯವನ್ನು ನಡೆಸುವಂತಹ ಆ ಜವಾಬ್ದಾರಿಯನ್ನು ಹೊತ್ತವು. ಈಗ ಕಾಣಿಯೂರು ಮಠಾಧೀಶ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಎರಡು ವರ್ಷದ ಪರ್ಯಾಯವನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಪೂರೈಸಿದ್ದಾರೆ. ಕಾಣಿಯೂರು ಮಠ ಪೇಜಾವರ ಮಠದ ದ್ವಂದ್ವ ಮಠ. ಈಗಿನ ಪೇಜಾವರರು ಈಗಿನ ಯತಿಗಳಲ್ಲಿ ಅತ್ಯಂತ ಹಿರಿಯರು. ಆಚಾರ್ಯ ಮಧ್ವರ ಶಿಷ್ಯರಲ್ಲಿ ಆಗಿನ ಅಧೋಕ್ಷಜ ತೀರ್ಥರು ಆಶ್ರಮದಲ್ಲಿ ಅತ್ಯಂತ ಕಿರಿಯರು. ಆಗಿನ ಅಧೋಕ್ಷಜ ತೀರ್ಥರು ಅತ್ಯಂತ ಕಿರಿಯರು, ಈಗಿನ ವಿಶ್ವೇಶ ತೀರ್ಥರು ಅಧೋಕ್ಷಜ ತೀರ್ಥ ಪರಂಪರೆಯಲ್ಲಿ ಅತ್ಯಂತ ಹಿರಿಯರು. ಇದೊಂದು ಅದ್ಭುತವಾದಂತಹ ಅವಿನಾಭಾವವಾದಂತಹ ಸಂಬಂಧ. ಈ ಹಿನ್ನೆಲೆಯಲ್ಲಿ ಸುಮಾರು ವಾದಿರಾಜ ಯತಿಗಳ ನಂತರ 400 ವರ್ಷದ ಅನಂತರ ಬಂದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಈಗ 5ನೆಯ ಪರ್ಯಾಯದ ಸಂಭ್ರಮದಲ್ಲಿ ಇದ್ದಾರೆ, ಸಡಗರದಲ್ಲಿ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನಕನ ಕಿಂಡಿಯ ಮೂಲಕ ಕೃಷ್ಣ ದರ್ಶನವನ್ನು ಮಾಡಿ ಉಡುಪಿಯ ಅತ್ಯಂತ ಪುರಾತನ ದೇವಸ್ಥಾನವಾದಂತಹ ಮತ್ತು ಉಡುಪಿಗೆ ಉಡುಪಿ ಎನ್ನುವಂತಹ ಹೆಸರು ಬರಲು ಕಾರಣವಾದಂತಹ ಚಂದ್ರಮೌಳೀಶ್ವರ ದೇವಸ್ಥಾನವನ್ನು ಸೇರಿ ಆ ಮೂಲಕ ಚಂದ್ರಮೌಳೀಶ್ವರನನ್ನು ಸಂಪ್ರಾರ್ಥಿಸಿ ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗಿ ಪರಶುರಾಮಾಂತರ್ಗತನಾದಂತಹ ಅನಂತೇಶ್ವರನನ್ನು ಸಂದರ್ಶಿಸಿ ಆ ಮೂಲಕ ಸಂಪ್ರಾರ್ಥಿಸಿ ಮತ್ತೆ ಕೃಷ್ಣ ಮಠವನ್ನು ಪ್ರವೇಶಿಸ್ತಾರೆ. ಕೃಷ್ಣ ಮಠವನ್ನು ಪ್ರವೇಶಿಸಿದ ಅನಂತರದಲ್ಲಿ ಪಾವನ ತೀರ್ಥವಾದಂತಹ ಮಧ್ವ ಸರೋವರದಲ್ಲಿ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಆ ಮೂಲಕ ಪೂರ್ವ ದ್ವಾರದ ಮೂಲಕ ಕೃಷ್ಣ ಮಠವನ್ನು ಪ್ರವೇಶಿಸಿ ಮುಂದುವರಿದು ಪಶ್ಚಿಮಾಭಿಮುಖವಾಗಿ ಇರುವಂತಹ ಶ್ರೀ ಕೃಷ್ಣನನ್ನು ನವವಿಧ ಭಕ್ತಿಯ ನೆಲೆಯಲ್ಲಿ ನವಗ್ರಹ ಕಿಂಡಿಯಲ್ಲಿ ಕೃಷ್ಣನನ್ನು ದರ್ಶನ ಮಾಡ್ತಾರೆ. ಆ ನಂತರ ಮುಖ್ಯಪ್ರಾಣ ದೇವರನ್ನು ದರ್ಶನ ಮಾಡ್ತಾರೆ. ಅನಂತರ ಪರ್ಯಾಯ ಪೀಠದಿಂದ ಅವರೋಹಣ ಮಾಡುವಂತಹ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಪೀಠಾರೋಹಣ ಮಾಡುವಂತಹ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಗಂಧಾದಿ ಉಪಚಾರ ಪೂಜಾದಿಗಳನ್ನು ಮಾಡ್ತಾರೆ. ಅನಂತರ ಮಧ್ವಾಚಾರ್ಯರ ಗುಡಿಯ ಎದುರುಗಡೆ ಅಕ್ಷಯ ಪಾತ್ರೆಯನ್ನು ಹಸ್ತಾಂತರಿಸುತ್ತಾರೆ. ಅಕ್ಷಯ ಪಾತ್ರೆ ಇದು ಆಚಾರ್ಯ ಮಧ್ವರಿಂದ ಯತಿ ಪರಂಪರೆಯಲ್ಲಿ ಮುಂದುವರಿದ ಯತಿಗಳಿಗೆ ಹಸ್ತದಿಂದ ಹಸ್ತಕ್ಕೆ ಅದು ಬಂದಿರುವಂತಹ ರೀತಿಯೇ ಅಪೂರ್ವವಾದದ್ದು. ಈ ಅಕ್ಷಯ ಪಾತ್ರೆಯ ಹಸ್ತಾಂತರವೇ ನಿಜ ಅರ್ಥದ ಅನ್ನಬ್ರಹ್ಮನ ಅನ್ನಾರಾಧನೆಯ ಸಂಕೇತ. ಈ ಅನ್ನಾರಾಧನೆಯ ಅನಂತರದ ಈ ಸಂಕೇತದ ಹಸ್ತಾಂತರದ ಅನಂತರದಲ್ಲಿ ಸರ್ವಜ್ಞ ಪೀಠಾರೋಹಣ ನಡೀತದೆ. ಇದುವರೆಗೆ 2 ವರ್ಷಗಳ ಪರ್ಯಾಯವನ್ನು ನೆರವೇರಿಸಿದಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಮುಂದಿನ 2 ವರ್ಷ ಪರ್ಯಾಯ ಪೀಠ ಮತ್ತು ಕೃಷ್ಣ ಪೂಜಾ ದೀಕ್ಷೆಯನ್ನು ಪಡೆದುಕೊಳ್ಳುವಂತಹ ಶ್ರೀ ವಿಶ್ವೇಶತೀರ್ಥ ಯತಿಗಳನ್ನು ಸರ್ವಜ್ಞ ಪೀಠದಲ್ಲಿ ಅವರನ್ನು ಕುಳ್ಳಿರಿಸುತ್ತಾರೆ. ಇದೇ ಸರ್ವಜ್ಞ ಪೀಠಾರೋಹಣ. ಇಂತಹ ಒಂದು ಅದ್ಭುತವಾದಂತಹ ಪರಂಪರೆ ಅನೋಚಾನವಾಗಿ ಅವಿರತವಾಗಿ ಮುಂದುವರೆದುಕೊಂಡು ಬಂದಿರುವುದು ಉಡುಪಿಯ ಇತಿಹಾಸ, ಅಷ್ಟಮಠಗಳ ಇತಿಹಾಸ. ನಿಜಕ್ಕೂ ಕೂಡ ಪರ್ಯಾಯ ಎನ್ನುವಂತಹ ಈ ವಿಜೃಂಭಣೆಯ ಒಂದು ಸಮಾರೋಹ ನಡೆಯುವುದೇ ಸರ್ವಜ್ಞ ಪೀಠಾರೋಹಣದಲ್ಲಿ. ಅನಂತರದಲ್ಲಿ ಬಡಗುಮಾಳಿಗೆ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅರಳು ಗದ್ದಿಗೆಯ ಮೇಲೆ ಸಾಂಪ್ರದಾಯಿಕವಾದಂತಹ ದರ್ಬಾರನ್ನು ಪರ್ಯಾಯ ಪೀಠಾಧೀಶರು ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಅಷ್ಟಮಠದ ಯತಿಗಳು ಕೂಡ ಉಪಸ್ಥಿತರು ಇರುತ್ತಾರೆ. ಈಗ ನಾವು ನೋಡಬಹುದು ಅಷ್ಟಮಠಗಳಲ್ಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಯತಿಗಳು ರಥಬೀದಿಯನ್ನು ಪ್ರವೇಶಿಸುತ್ತಾ ಇದ್ದಾರೆ. ಬಹಳ
ಅದ್ಭುತವಾದಂತಹ ಆಕರ್ಷಣೀಯವಾದಂತಹ ಮೆರವಣಿಗೆ ಈಗ ರಥಬೀದಿಯನ್ನು ಪ್ರವೇಶಿಸಿದೆ. ತಮ್ಮ ಪಟ್ಟದ ದೇವರ ಜೊತೆಯಲ್ಲಿ ಯತಿವರೇಣ್ಯರ ಸಮ್ಮುಖದಲ್ಲಿ ಹಿರಿತನದಲ್ಲಿ ಹಿರಿಯರಾದ ಜ್ಞಾನ ಭಕ್ತಿ ವೈರಾಗ್ಯದ ಪ್ರತಿಮೂರ್ತಿಯಂತಿರುವಂತಹ ವಿಶ್ವೇಶತೀರ್ಥ ಶ್ರೀಪಾದರು ಈಗ ರಥಬೀದಿಯನ್ನು ಪ್ರವೇಶಿಸಿ ಆ ಮೂಲಕ ಆಶ್ರಮ ಜ್ಯೇಷ್ಠತೆಯ ಆಧಾರದಲ್ಲಿ ಸರತಿ ಸಾಲಿನಲ್ಲಿ ಅಷ್ಟಮಠಾಧೀಶರು ಪ್ರದಕ್ಷಿಣಾಕಾರವಾಗಿ ರಥಬೀದಿಯನ್ನು ಸುತ್ತುವರೆದು ಕನಕನ ಕಿಂಡಿಯಲ್ಲಿ ವಿಶ್ವೇಶತೀರ್ಥರು ಶ್ರೀ ಕೃಷ್ಣನನ್ನು ದರ್ಶನ ಮಾಡ್ತಾರೆ. ಇಂತಹ ಒಂದು ಅಪೂರ್ವವಾದಂತಹ ಮೆರವಣಿಗೆಯೇ ಪರ್ಯಾಯ ಮೆರವಣಿಗೆ ಎನ್ನುವಂತಹ ಪ್ರತೀತಿಯನ್ನು ಪ್ರಸಿದ್ಧಿಯನ್ನು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಅನೂಚಾನವಾದಂತಹ ಪರಂಪರೆ, ಸುಮಾರು 400 ವರ್ಷಗಳ ಪರಂಪರೆ, 2 ವರ್ಷದ ಪರ್ಯಾಯಕ್ಕೆ ಇರುವಂತೆಯೇ ಸುಮಾರು 800 ವರ್ಷಗಳ ಇತಿಹಾಸ ಶ್ರೀ ಕೃಷ್ಣಮಠ ಪರ್ಯಾಯ ಇತ್ಯಾದಿ ಅಂಶಗಳಿಗೆ ಇದೆ. ಇಂತಹ ಪರಂಪರೆ ಇವತ್ತಿನ ಆಧುನಿಕ ಕಾಲದಲ್ಲೂ ಕೂಡ ಅನೂಚಾನವಾಗಿ ಮುಂದುವರೆದುಕೊಂಡು ಬಂದಿರುವುದು ಸೋಜಿಗ, ಅಚ್ಚರಿ, ಆಶ್ಚರ್ಯ. ಈ ಎಲ್ಲ ಸಂಪ್ರದಾಯಗಳನ್ನು ಆಧುನಿಕವಾದಂತಹ ಕಾಲದಲ್ಲೂ ಕೂಡ ಪರಿಪಾಲಿಸುತ್ತಾ ಬಂದು ಅನ್ನಬ್ರಹ್ಮನ ಕ್ಷೇತ್ರವಾದಂತಹ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಿತ್ಯ ನಿರಂತರವಾಗಿ ಅನ್ನದಾನವನ್ನು, ಜ್ಞಾನದಾನವನ್ನು ಮಾಡುತ್ತಾ ಸಾಂಪ್ರದಾಯಿಕವಾದಂತಹ ಮೌಲ್ಯಗಳಿಗೆ, ಆಧ್ಯಾತ್ಮಿಕವಾದಂತಹ ಎಲ್ಲ ಅಂಶಗಳಿಗೂ ಕೂಡ ತಮ್ಮನ್ನು ತೆರೆದುಕೊಂಡು ಅಷ್ಟಮಠಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾದಂತಹ ಸಮಾಜಮುಖಿ, ಆಧ್ಯಾತ್ಮಮುಖಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಸಾಗಿವೆ. ಆಧುನಿಕವಾದಂತಹ ಕಾಲಘಟ್ಟದಲ್ಲೂ ಕೂಡ ಆಧುನಿಕ ಶಿಕ್ಷಣವನ್ನು ಪಡೆದಂತಹ ಅನೇಕ ಯುವ ಜನಾಂಗವನ್ನು ಕೂಡ ಇಂತಹ ಆಧ್ಯಾತ್ಮಿಕ ಶಕ್ತಿ ಮನಸೂರೆಗೊಂಡು ಆ ಮೂಲಕ ಕೃಷ್ಣ ದೀಕ್ಷೆಯನ್ನು ಅರ್ಥಾತ್ ಭಕ್ತಿ ದೀಕ್ಷೆಯನ್ನು ಪಡೆಯುವತ್ತ ಈಗಿನ ಜನಾಂಗವು ಬರುವಂತೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ ಅಷ್ಟಮಠಗಳು ಹೊಂದಿವೆ, ಅಷ್ಟಮಠದ ಯತಿಗಳು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕವಾದ ಅಲೌಕಿಕ ಶಿಕ್ಷಣ ಜೊತೆಗೆ ಲೌಕಿಕ ಶಿಕ್ಷಣಕ್ಕೂ ತೆರೆದುಕೊಂಡಿರುವಂತಹ ಈ ಅಷ್ಟಮಠಗಳು ನಿಜಕ್ಕೂ ಕೂಡ ಸಮಾಜಮುಖಿ, ಜ್ಞಾನಮುಖಿ, ಒಂದು ತೆರನಾಗಿ ಬಹುಮುಖಿ. ಇಂತಹ ಒಂದು ಅದ್ಭುತವಾದಂತಹ ಪರಂಪರೆಯನ್ನು ಮುಂದುವರೆದುಕೊಂಡು ಬಂದಿರುವಂತಹ ಅಷ್ಟಮಠಾಧೀಶರು, ಅಂತಹ ಪಂಚಮ ಪರ್ಯಾಯದ ಪೀಠಾರೋಹಣದ ದೀಕ್ಷೆಯಲ್ಲಿರುವಂತಹ ಶ್ರೀ ವಿಶ್ವೇಶತೀರ್ಥರು ಈಗ ರಥಬೀದಿಯನ್ನು ಮೇನೆಯಿಂದ ಇಳಿದು ರಥಬೀದಿಯನ್ನು ತಮ್ಮ ಪಾದದ ಮೂಲಕ ಸುತ್ತಾ ಇದ್ದಾರೆ. ಪುರಪ್ರವೇಶದ ಕಾಲದಲ್ಲಿ ತೀರ್ಥಯಾತ್ರೆಗಳನ್ನು ಪೂರೈಸಿಕೊಂಡು ಉಡುಪಿಗೆ ಆಗಮಿಸಿದಂತಹ ಯತಿಗಳನ್ನು ಇವತ್ತು ದಂಡತೀರ್ಥದಲ್ಲಿ ಸ್ನಾನ ಸಂಧ್ಯಾ ವಂದನಾದಿ ಪೂಜಾದಿಗಳನ್ನು ಪೂರೈಸಿದ ಅನಂತರ ಮೆರವಣಿಗೆಯ ಮೂಲಕ ಈಗ ರಥಬೀದಿಯನ್ನು ಪ್ರವೇಶಿಸಿದ್ದಾರೆ ಪರಮ ಪೂಜ್ಯ ಯತಿವರಿಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಇವರ ಜೊತೆಯಲ್ಲಿ ಉಳಿದ ಯತಿಗಳೂ ಕೂಡ ಒಟ್ಟು ಸೇರಿ ಆ ಮೂಲಕ ರಥಬೀದಿಯನ್ನು ಪ್ರವೇಶಿಸುವಂತಹ ಒಂದು ಸಡಗರ ಸಂಭ್ರಮವನ್ನು ನಾವು ನೋಡ್ತಾ ಹೋಗಬಹುದು. ತನ್ನದೇ ಆದಂತಹ ಇತಿಹಾಸವನ್ನು ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೆಸರುವಾಸಿಯಾದಂತಹ ದ್ವೈತ ಸಿದ್ಧಾಂತದ ಮಣ್ಣು ಉಡುಪಿಯ ಈ ಪುಣ್ಯಭೂಮಿ. ಇಂತಹ ಈ ಪುಣ್ಯಭೂಮಿಯಲ್ಲಿ ತನ್ನ ಆಧ್ಯಾತ್ಮಿಕವಾದಂತಹ ಸಾಧನೆಯನ್ನು ಮಾಡಿದಂತಹ ಅನೇಕ ಯತಿವರೇಣ್ಯರ ಸಮ್ಮುಖದಲ್ಲಿ ಈಗ ಹಿರಿಯ ಯತಿಯಾಗಿರುವಂತಹ ಶ್ರೀ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ ಪರಮ ಶಿಷ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಜೊತೆಯಲ್ಲಿ ಮತ್ತು ಉಳಿದ 8 ಮಠಗಳ ಯತಿಗಳ ಸಮ್ಮುಖದಲ್ಲಿ ಮತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಯತಿಗಳ ಸಮ್ಮುಖದಲ್ಲಿ ಈಗ ರಥಬೀದಿಯನ್ನು ಪ್ರವೇಶಿಸಿದ್ದಾರೆ. ಈ ರಥಬೀದಿಯನ್ನು ಪ್ರವೇಶಿಸಿದಂತಹ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ಜೊತೆಗೆ ದೇಶದ ರಾಜಕೀಯ ಮುಖಂಡರು, ದೇಶದ ಗಣ್ಯರು, ಅಧಿಕಾರಿ ವರ್ಗ, ಜೊತೆಯಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕವಾದಂತಹ ಸಾಧನೆಯನ್ನು ಮಾಡಿದಂತಹ ಅನೇಕ ಗಣ್ಯರ ಸಮ್ಮುಖದಲ್ಲಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಈಗ ಪ್ರದಕ್ಷಿಣಾಕಾರದಲ್ಲಿ ರಥಬೀದಿಗೆ ಸುತ್ತುವರಿದು ಆ ಮೂಲಕ
ಕನಕ ಗೋಪುರದ ಕನಕನ ಕಿಂಡಿಯಲ್ಲಿ ಕೃಷ್ಣ ದರ್ಶನವನ್ನು ಮಾಡ್ತಾರೆ. ಈಗ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ತಮ್ಮ ಮೇನೆಯಿಂದ ಇಳಿದು ಪೇಜಾವರ ಶ್ರೀಗಳನ್ನು ಅನುಸರಿಸುತ್ತಾ ಇದ್ದಾರೆ. ಅವರ ಹಿಂದೆ ಶಿರೂರು ಮಠಾಧೀಶರಾಗಿರುವಂತಹ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಅವರೂ ಕೂಡ ತಮ್ಮ ಮೇನೆ ಅರ್ಥಾತ್ ಪಲ್ಲಕ್ಕಿಯಿಂದ ಇಳಿದು ಜೊತೆಗೂಡುತ್ತಾರೆ. ಅವರ ಹಿಂದೆ ಅವರ ಆಶ್ರಮದ ಅನಂತರ ಆಶ್ರಮವನ್ನು ಸ್ವೀಕರಿಸಿದಂತಹ ಶ್ರೀ ಪಲಿಮಾರು ಮಠಾಧೀಶರಾಗಿರುವಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಅನುಕ್ರಮವಾಗಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಜೊತೆಯಲ್ಲಿ ಸೋದೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಅನಂತರದಲ್ಲಿ ಅದಮಾರು ಮಠದ ಕಿರಿಯ ಯತಿ ಶ್ರೀ ಈಶಪ್ರಿಯ ತೀರ್ಥರು, ಇವರೆಲ್ಲರೂ ಕೂಡ ಸೇರಿ ಹಿರಿತನದ ಸ್ವಾಮೀಜಿಗಳಾಗಿರುವಂತಹ ಪರಮಪೂಜ್ಯ ಯತಿವರಿಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಪರ್ಯಾಯದ ಈ ರಥಬೀದಿಯ ಕಾಲ್ನಡಿಗೆಯ ಮೂಲಕ ಸಾಗಿ ಶ್ರೀ ಕೃಷ್ಣನನ್ನು ಸಂದರ್ಶಿಸಿ ಅನಂತರ ಪರ್ಯಾಯ ಪೀಠ ಏರುವಂತಹ ಯತಿಗಳು ಚಂದ್ರಮೌಳೀಶ್ವರ ಅನಂತೇಶ್ವರ ದೇವರ ದಿವ್ಯ ಸಾನ್ನಿಧ್ಯವನ್ನು ಸಂದರ್ಶಿಸಿ ಮಧ್ವ ಸರೋವರದಲ್ಲಿ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಕೃಷ್ಣ ಮಠವನ್ನು ಪ್ರವೇಶಿಸಿ